ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಚ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಆಲೂ ಮಟರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕುಕ್ಕರ್ ಬಟ್ಲಿಗೆ 2-3 ಚಮಚ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಚಕ್ಕೆ, ಪಲಾವ್ ಎಲೆ, ಹಾಗೆ ಲವಂಗ, ಏಲಕ್ಕಿ 2 ಎಸಳುಗಳು, ಜೀರಿಗೆ, ಕಾಳುಮೆಣಸು ಸಣ್ಣ ಉರಿಯಲ್ಲಿ ಸುವಾಸನೆ ಬರೋ ತನಕ ಹುರಿದುಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಕೊಂಡಿರುವಂಥ ಟೊಮ್ಯಾಟೊ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಅರಿಶಿನ, ಗರಂ ಮಸಾಲ, ಜೀರಿಗೆ, ಕೊತ್ತಂಬರಿ ಪುಡಿಗಳು, ಖಾರ ಪುಡಿ 1 ಚಮಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟಾಣಿಯನ್ನು, ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೋಬೋದು, ಇಲ್ಲಾಂದರೆ ಬಟಾಣಿಯನ್ನು ಬೇಯಿಸ್ಕೊಂಡು ಹಾಕೊಳ್ಳಿ. ನೆನೆಸಿರುವಂಥ ಬಟಾಣಿ ಕೂಡ ಹಾಕೋಬೋದು. ನೆನೆಸಬೇಕಂದ್ರೆ 6-7 ಗಂಟೆ ನೆನೆಸ್ಕೋಬೇಕು. ಇದಕ್ಕೆ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ಮೊದಲೇ 1-20 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಅನ್ನ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೀವಿ. ನಾರ್ಮಲ್ ಸೋನ ಮಸೂರಿಯಲ್ಲಿ ಕೂಡ ಮಾಡ್ಕೋಬೋದು. ಅಕ್ಕಿ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಮೇಲಿಂದ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಸುಗಂಧ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಬಾಸುಮತಿ ಆಗಿದ್ರೆ 1-2 ಬಿಸಿಲುಗಳಷ್ಟು ಸಾಕಾಗುತ್ತೆ. ಸೋನ ಮಸೂರಿ ಆಗಿದ್ರೆ 1-3 ಬಿಸಿಲು ಬೇಕಾಗತ್ತೆ. ಹೀಗೆ ತಯಾರಾಗುತ್ತೆ ರುಚಿಯಾಗಿರುವಂಥ ರೈಸ್.